ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ತೃತೀಯ ಬಿ ಎಯ ಯ ಜಿ ಇ ಪೇಪರ್ ವಿದ್ಯಾರ್ಥಿಗಳಿಗೆ ಮತ್ತು ದ್ವಿತೀಯ ಬಿ ಎಯ ಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳೇ ಇವತ್ತಿನ ಕ್ಲಾಸಲ್ಲಿ ನಾನು ಭಾರತದ ವಾಯುಗುಣ ಇದನ್ನ ಕುರಿತು ತರಗತಿಯನ್ನು ಮಾಡ್ತೇನೆ ವಿದ್ಯಾರ್ಥಿಗಳೇ ವಾಯುಗುಣ ಇದನ್ನ ಇಂಗ್ಲೀಷಲ್ಲಿ ಕ್ಲೈಮೇಟ್ ಅಂತ ಕರೀತೀವಿ ವಿದ್ಯಾರ್ಥಿಗಳೇ ಭಾರತವು ಉಪ ಉಷ್ಣವಲಯದ ವಲಯದ ಮಾನ್ಸೂನ್ ವಾಯುಗುಣವನ್ನು ಒಳಗೊಂಡಿದೆ ಅಂದರೆ ಮಾನ್ಸೂನ್ ಮಾದರಿಯ ಒಂದು ವಾಯುಗುಣವನ್ನು ಒಳಗೊಂಡಿರುವಂಥದನ್ನ ಕಾಣ್ಬೋದು ಇದರ ವಾಯುಗುಣ ಪರಿಸ್ಥಿತಿಯ ಮೇಲೆ ವಿದ್ಯಾರ್ಥಿಗಳೇ ಅನೇಕ ಅಂಶಗಳು ಪ್ರಭಾವವನ್ನು ಬೀರುವಂಥದನ್ನ ಕಾಣ್ಬೋದು ಅವುಗಳಲ್ಲಿ ಪ್ರಮುಖವಾದವು ಅಂದರೆ ವಿದ್ಯಾರ್ಥಿಗಳೇ ದೇಶದ ಅಕ್ಷಾಂಶಿಕ ಸ್ಥಾನ ಅಂದರೆ ಅಕ್ಷಾಂಶಿಕ ಮತ್ತು ರೇಖಾಂಶಿಕವಾಗಿ ನಾವು ಭಾರತದ ಸ್ಥಾನವನ್ನು ನೋಡಿದ್ವಿ ಫಸ್ಟ್ ಕ್ಲಾಸಲ್ಲಿ ವಿದ್ಯಾರ್ಥಿಗಳೇ ಆ ಒಂದು ಅಂದರೆ ಭಾರತ ಯಾವ ರೀತಿಯಾಗಿ ಅಕ್ಷಾಂಶಿಕವಾಗಿ ವಿಸ್ತರಣೆ ಹೊಂದಿದೆಯೋ ಅದು ಕೂಡ ಇದ್ರ ಮೇಲೆ ಪ್ರಭಾವ ಬೀರುವಂತಹ ಯಾವುದ್ರ ಮೇಲೆ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಒಂದು ಪ್ರಮುಖ ಅಂಶಗಳಲ್ಲಿ ಇದು ಕೂಡ ಒಂದಾಗಿರುವಂಥದನ್ನು ಕಾಣ್ಬೋದು ಮತ್ತು ಹಿಮಾಲಯ ಪರ್ವತಗಳು ನೀವು ನೋಡಿದ್ವಿ ಉತ್ತರ ಭಾರತದ ಪರ್ವತಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಹಿಮಾಲಯದ ಪರ್ವತಗಳನ್ನು ನೋಡಿದ್ವಿ ಹಾಗೂ ಇದರ ಎರಡೂ ಕಡೆಗಳಲ್ಲಿ ಕಂಡು ಬರುವಂತಹ ಸಮುದ್ರಗಳು ಇವು ವಿದ್ಯಾರ್ಥಿಗಳೇ ಪ್ರಮುಖವಾಗಿ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಅಂದರೆ ವಿದ್ಯಾರ್ಥಿಗಳೇ ಸಮುದ್ರದಿಂದ ಇರುವಂತಹ ಎತ್ತರ ಮತ್ತು ಏನು ಮ ಹಿಮಾಲಯ ಪರ್ವತಗಳು ಮತ್ತೆ ಪರ್ವತಗಳು ಹಬ್ಬಿರುವಂತಹ ರೀತಿಯಾಗಿರ್ಬೋದು ಮತ್ತೆ ಅಕ್ಷಾಂಶಿಕ ಮತ್ತು ಅಕ್ಷಾಂಶಿಕ ವಿಸ್ತರಣೆ ಇವೆಲ್ಲ ಏನಾಗುತ್ತೆ ಅಂದ್ರೆ ವಾಯುಗುಣದ ಮೇಲೆ ನೇರವಾಗಿ ಪರಿಣಾಮ ಬೀರುವಂಥದ್ದನ್ನು ಕಾಣಬಹುದು ಭಾರತದ ವಾರ್ಷಿಕ ಪರಿಸ್ಥಿತಿಯನ್ನು ವಿದ್ಯಾರ್ಥಿಗಳೇ ನಾಲ್ಕು ಋತುಗಳಾಗಿ ವಿಂಗಡಿಸ್ತೀವಿ ಅಲ್ವಾ ಅವು ಯಾವ್ಯಾವುದು ಅಂದ್ರೆ ವಿದ್ಯಾರ್ಥಿಗಳೇ ಬೇಸಿಗೆ ಕಾಲ ಮತ್ತು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಚಳಿಗಾಲ ಈ ರೀತಿಯಾಗಿ ನಾವು ಭಾರತದ ವಾಯುಗುಣವನ್ನು ನಾಲ್ಕು ಋತುಗಳಾಗಿ ವಿಂಗಡಣೆಯನ್ನು ಮಾಡುವಂಥದ್ದನ್ನು ಕಾಣ್ಬೋದು ಈ ಅವಧಿಗಳಲ್ಲಿ ವಿದ್ಯಾರ್ಥಿಗಳೇ ಅಂದರೆ ಈ ಒಂದು ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳೇ ಭಾರತವು ಪಡೆಯುವಂತಹ ಮಳೆಯ ಪ್ರಮಾಣ ಅತ್ಯಧಿಕ ವ್ಯತ್ಯಾಸದಿಂದ ಕೂಡಿರುತ್ತೆ ಹೌದು ಒಂದು ಋತುವಿಂದ ಮತ್ತೊಂದು ಋತುವಿಗೆ ಏನಾಗುತ್ತೆ ಅಂದ್ರೆ ಭಾರತವು ಮಳೆಯನ್ನ ಪಡ್ಕೊಳ್ಳುವಂಥದ್ರಲ್ಲಿ ವ್ಯತ್ಯಾಸವನ್ನ ಕಾಣ್ತಾ ಹೋಗ್ತೀವಿ ಅಲ್ಲದೆ ಪ್ರದೇಶದಿಂದ ಪ್ರದೇಶಕ್ಕೆ ಹೋದಂತೆಯೂ ಕೂಡ ಮಳೆಯ ಪ್ರಮಾಣವು ಏರುಪೇರುಗಳಿಂದ ಕೂಡಿದೆ ಹೌದು ಅಲ್ವಾ ವಿದ್ಯಾರ್ಥಿಗಳೇ ನಾವೀಗ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ನೋಡಿದಂತಹ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಕಂಡುಬರುವಂತಹ ರಾಜ್ಯಗಳಾಗಿರ್ಬೋದು ಅಥವಾ ದಕ್ಷಿಣ ಭಾರತದಲ್ಲಿ ಕಂಡುಬರುವಂತಹ ರಾಜ್ಯಗಳು ಈ ಎರಡು ರಾಜ್ಯಗಳು ಏನಾಗುತ್ತಾ ಹೋಗುತ್ತೆ ಅಂದ್ರೆ ಒಂದೊಂದು ಋತುಗಳಿಗನುಸಾರವಾಗಿ ಮತ್ತೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋದಂತೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋದಂತೆ ಆ ಮಳೆಯನ್ನ ಪಡ್ಕೊಳ್ಳುವಂತಹ ರೀತಿ ಏನಾಗುತ್ತೆ ಅಂದ್ರೆ ಏರುಪೇರಾಗುವಂಥದನ್ನು ಕಾಣ್ಬೋದು ಮತ್ತೆ ವಿದ್ಯಾರ್ಥಿಗಳೇ ವ್ಯವಸಾಯವನ್ನೇ ಹೆಚ್ಚು ಅವಲಂಬಿಸಿರುವಂತಹ ಭಾರತದ ಆರ್ಥಿಕ ಸ್ಥಿತಿಗತಿಗಳು ಮಾನ್ಸೂನ್ ಮಾರುತಗಳಿಂದ ಹೆಚ್ಚು ಪ್ರಭಾವಿತವಾಗುತ್ತವೆ ಹೌದು ನಾವು ಭಾರತವನ್ನು ಏನಂತ ಕರಿತೀವಿ ಅಂದ್ರೆ ಮಾನ್ಸೂನ್ ಮಾರುತದ ಏನು ವ್ಯವಸಾಯ ಪ್ರಧಾನ ರಾಷ್ಟ್ರ ಅಂತ ಕರಿತೀವಿ ಜೊತೆಗೆ ಈ ಒಂದು ಭಾರತದ ವ್ಯವಸಾಯವನ್ನು ಮಾನ್ಸೂನ್ ನೊಡನೆ ಆಡುವಂತಹ ಜೂಜಾಟ ಅಂತ ಕರಿತೀವಿ ಅಂದರೆ ವ್ಯವಸಾಯವನ್ನೇ ಹೆಚ್ಚು ಇದು ಭಾರತದಲ್ಲಿ ಹೆಚ್ಚು ಗ್ರಾಮೀಣ ಪ್ರದೇಶಗಳು ಕಂಡು ವಿದ್ಯಾರ್ಥಿಗಳೇ ಸಾಮಾನ್ಯವಾಗಿ ಭಾರತದಲ್ಲಿ ಕಂಡುಬರುವಂತಹ ಹೆಚ್ಚು ಜನರು ಹೆಚ್ಚು ಜನರು ಅನ್ನೋಕ್ಕಿಂತ ಸೆವೆಂಟಿ ಫೈವ್ ಪರ್ಸೆಂಟ್ ಸೆವೆಂಟಿಯಿಂದ ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಜನರು ಏನಾಗಿದ್ದಾರೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ವಾಸವನ್ನು ಮಾಡುತ್ತಾರೆ ಮತ್ತು ವ್ಯವಸಾಯವನ್ನು ಹೆಚ್ಚು ಅವಲಂಬಿಸಿರುವಂಥದ್ದು ಅವಲಂಬಿಸ್ತ ವ್ಯವಸಾಯದಿಂದನೇ ಹೆಚ್ಚು ಅವಲಂಬಿತರಾಗಿರೋದ್ರಿಂದ ಭಾರತದ ಆರ್ಥಿಕ ಸ್ಥಿತಿಗತಿ ನಮ್ಮ ಭಾರತ ದೇಶದ ಆರ್ಥಿಕ ಸ್ಥಿತಿಗತಿ ಏನಾಗುತ್ತೆ ಎಕನಾಮಿಕ್ ಕಂಡೀಷನ್ ಮೇಲೂ ಕೂಡ ಈ ಒಂದು ಮಾನ್ಸೂನ್ ಮಾರುತಗಳು ಹೆಚ್ಚು ಪ್ರಭಾವವನ್ನು ಬೀರುವಂತಹದನ್ನ ಕಾಣ್ಬೋದು ಇದಕ್ಕೆ ಬೇಸಾಯ ವಿದ್ಯಾರ್ಥಿಗಳೇ ಹೆಚ್ಚಾಗಿ ಮಳೆಯನ್ನೇ ಆಧರಿಸಿರುವುದು ಮುಖ್ಯ ಕಾರಣವಾಗಿರುವಂಥದ್ದನ್ನು ಕಾಣ್ಬೋದು ವಿದ್ಯಾರ್ಥಿಗಳೇ ಮಳೆಯನ್ನ ಅವಲಂಬಿಸಿ ಬೇಸಾಯದ ಉತ್ಪಾದನೆಯು ವರ್ಷದಿಂದ ವರ್ಷಕ್ಕೆ ವ್ಯತ್ಯಾಸವಾಗುವುದು ಆದುದರಿಂದಲೇ ಭಾರತದ ಬೇಸಾಯವನ್ನು ಮಾನ್ಸೂನ್ ಮಾರುತಗಳ ಜೊತೆಗಿನ ಜೂಜಾಟ ಅಂತ ಕರೆಯುವಂಥದನ್ನು ಕಾಣ್ಬೋದು ವಿದ್ಯಾರ್ಥಿಗಳೇ ಈಗ ವಾಯುಗುಣ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ಭಾರತವು ಉಪ ಉಷ್ಣವಲಯದ ವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ ಮಾನ್ಸೂನ್ ಎಂಬ ಪದ ಅಂದರೆ ವಿದ್ಯಾರ್ಥಿಗಳೇ ಮಾನ್ಸೂನ್ ಮಾನ್ಸೂನ್ ಅಂತ ಕರಿತಿರ್ತೀವಿ ನಾವು ಯಾವಾಗಲೂ ಮಾನ್ಸೂನ್ ಎಂಬ ಪದವು ಅರೇಬಿಕ್ ಭಾಷೆಯ ಮೌಝಿಮ್ ಎಂಬ ಒಂದು ಪದದಿಂದ ರೂಢಿಗೆ ಬಂದಿರುವಂಥದ್ದನ್ನ ಕಾಣ್ಬೋದು ಇದು ವಿದ್ಯಾರ್ಥಿಗಳೇ ಯಾವ ಏನನ್ನ ಅರ್ಥ ಕೊಡುತ್ತೆ ಅಂದ್ರೆ ಮೌಸಿಮ್ ಅಂದರೆ ಏನು ಅರ್ಥ ಕೊಡುತ್ತೆ ಅಂದ್ರೆ ನಿಯತಕಾಲಿಕ ಅಥವಾ ಋತುಕಾಲಿಕ ಎಂಬ ಒಂದು ಅರ್ಥವನ್ನ ಕೊಡುವಂಥದ್ದು ಋತುಕಾಲಿಕ ಅಥವಾ ಋತುಮಾರಿಕ ಎಂಬ ಅರ್ಥವನ್ನ ಕೊಡುವಂಥದ್ದನ್ನ ಕಾಣ್ಬೋದು ವಿದ್ಯಾರ್ಥಿಗಳೇ ಈ ಮಾದರಿಯ ವಾಯುಗುಣದಲ್ಲಿ ಯಾವ ಮಾದರಿಯ ಮಾನ್ಸೂನ್ ಮಾದರಿಯ ವಾಯುಗುಣದಲ್ಲಿ ಮಾರುತಗಳು ವರ್ಷದಿಂದ ವಿವಿಧ ಋತುಗಳಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಿಂದ ಬೀಸುತ್ತವೆ ವಿದ್ಯಾರ್ಥಿಗಳೇ ಯಾವಾಗಲೂ ತಿಳ್ಕೊಳ್ಳಿ ಈ ಒಂದು ಸಂದರ್ಭದಲ್ಲಿ ಮಾರುತಗಳು ನಾನು ನಿಮ್ಗಲ್ಲ ಬಟ್ ಪಿ ಯು ಸಿ ಸ್ಟೂಡೆಂಟ್ಸ್ ನೀವೇನಾದ್ರೂ ಪಿ ಯು ಸಿಲಿ ಜಿಯೋಗ್ರಫಿನ ಓದಿದ್ರೆ ಅಲ್ಲಿ ತುಂಬ ಒಂದು ಚಿತ್ರ ಇರುತ್ತೆ ನೋಡಿ ಅದು ಯಾವ ರೀತಿಯಾಗಿ ಮಾರುತಗಳು ಬೀಸುತ್ತೆ ಅಂತಲೇ ಒಂದು ಚಿತ್ರದ ಮೂಲಕ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಅಂದರೆ ಮಾರುತಗಳು ವರ್ಷದಿಂದ ವರ್ಷದ ವರ್ಷದ ವಿವಿಧ ಋತುಗಳಲ್ಲಿ ಈಗ ನಾವು ಒಂದು ವರ್ಷದಲ್ಲಿ ನಾಲ್ಕು ಋತುಗಳನ್ನ ನೋಡ್ತಾ ಹೋಗ್ತೀವಿ ಆ ಒಂದು ವಿವಿಧ ಋತುಗಳಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಿಂದ ಬೀಸುವಂಥದನ್ನು ಕಾಣ್ಬೋದು ಈ ಒಂದು ಋತುಮಾನಿಕ ಅಥವಾ ನಿಯತಕಾಲಿಕ ದಿಕ್ಕಿನಿಂದ ಬೀಸುತ್ತವೆ ಈ ಋತುಮಾನಿಕ ಅಥವಾ ನಿಯತಕಾಲಿಕ ಮಾನ್ಸೂನ್ ಮಾರುತಗಳ ವಾಯುಗುಣದ ಮುಖ್ಯ ಲಕ್ಷಣಗಳು ಭಾರತವು ಮಾನ್ಸೂನ್ ವಾಯುಗುಣದ ಎಲ್ಲ ಬಗೆಯ ಲಕ್ಷಣಗಳನ್ನು ಕೂಡ ಸ್ಪಷ್ಟವಾಗಿ ಪ್ರತಿಬಿಂಬಿಸುವುದು ವರ್ಷದ ಅರ್ಧ ಭಾಗ ವಿದ್ಯಾರ್ಥಿಗಳೇ ಒಂದು ವರ್ಷದಲ್ಲಿ ಅರ್ಧ ಭಾಗ ಏನಾಗುತ್ತೆ ಅಂದರೆ ನೈಋತ್ಯ ದಿಕ್ಕಿನಿಂದ ಈಶಾನ್ಯದ ಕಡೆಗೆ ಬೀಸುವಂತಹ ಮಾನ್ಸೂನ್ ಮಾರುತಗಳು ಮತ್ತು ಉಳಿದ ಅವಧಿಯಲ್ಲಿ ಈಶಾನ್ಯದಿಂದ ಅದೇನಾಗುತ್ತೆ ವಿರುದ್ಧ ದಿಕ್ಕಿಗೆ ಈ ಒಂದು ಮಾರುತಗಳು ಬೀಸುವಂಥದ್ದು ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸುತ್ತವೆ ಹೀಗೆ ಭಾರತದ ಮಾನ್ಸೂನ್ ಮಾರುತಗಳು ದೀರ್ಘಾವಧಿಯ ಜೊತೆಗೆ ವಿಸ್ತಾರವಾದಂತಹ ಭೂಭಾಗದ ಸ್ಥಳೀಯ ಮಾರುಗಳಂತೆ ಸ್ಥಳೀಯ ಮಾರುತಗಳಂತೆ ಕಂಡುಬರುತ್ತವೆ ಜೊತೆಗೆ ಭಾರತವು ವಿದ್ಯಾರ್ಥಿಗಳೇ ಭೌಗೋಳಿಕವಾಗಿ ಉಷ್ಣ ವಲಯದ ಹಾಗೂ ಸಮಶೀತೋಷ್ಣ ವಲಯಗಳೆರಡರಲ್ಲಿಯೂ ಕೂಡ ಅಂದರೆ ಉಷ್ಣವಲಯ ಅಂದರೆ ಹೆಚ್ಚು ಉಷ್ಣಾಂಶ ಅಂದ ಸಮಶೀತೋಷ್ಣ ಅಂದರೆ ಸಮವಾದಂತಹ ಶೀತ ಮತ್ತು ಸಮವಾದಂತಹ ಉಷ್ಣಾಂಶ ಈ ಒಂದು ಸಮಶೀತೋಷ್ಣ ವಲಯಗಳೆರಡರಲ್ಲಿಯೂ ಕೂಡ ಹಂಚಿಕೆಯಾಗಿದೆ ಆದರೆ ಇದು ವಿದ್ಯಾರ್ಥಿಗಳೇ ಉಷ್ಣ ವಲಯದ ಲಕ್ಷಣಗಳನ್ನು ಪ್ರಧಾನವಾಗಿ ಒಳಗೊಂಡಿರುವಂಥದ್ದನ್ನ ಕಾಣ್ಬೋದು ಅರ್ಥ ಆಯ್ತಾ ಇದರಿಂದಾಗಿ ವಿದ್ಯಾರ್ಥಿಗಳೇ ಭಾರತವನ್ನು ನಾವೇಂತ ಕರಿತೀವಿ ಅಂದರೆ ಉಷ್ಣ ವಲಯದ ಮಾನ್ಸೂನ್ ವಾಯುಗುಣದ ದೇಶ ಅಂತ ಕರೆಯುವಂತದನ್ನ ಕಾಣ್ಬೋದು ವಿದ್ಯಾರ್ಥಿಗಳೇ ವಾಯುಗುಣ ಅಂದ್ರೆ ಏನು ಅಂತ ಮತ್ತೆ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಇದ್ರ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಅರ್ಥ ಆಯ್ತಾ ಅದು ಮಾನ್ಸೂನ್ ಮಾರುತಗಳ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಅಥವಾ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ ಒಂದು ಪ್ರದೇಶದ ವಾಯುಗುಣವನ್ನ ನಿರ್ಧರಿಸಿರುವಂತಹ ನಿರ್ಧರಿಸುವಂತಹ ಮುಖ್ಯ ಅಂಶಗಳೆಂದರೆ ವಿದ್ಯಾರ್ಥಿಗಳೇ ಇದು ವಾಯುಗುಣವನ್ನು ನಿರ್ಧರಿಸುವಂತಹ ಅಂಶಗಳನ್ನು ವಿವರಿಸಿ ಅಂತ ಒಂದು ಕ್ವಶನ್ ಇರುತ್ತೆ ಇವಾಗ ವಾಯುಗುಣವನ್ನು ನಿರ್ಧರಿಸುವಂತಹ ಅಂಶಗಳು ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ ಒಂದೇ ಪ್ರದೇಶದ ವಾಯುಗುಣವನ್ನು ನಿರ್ಧರಿಸಿರುವಂತಹ ನಿರ್ಧರಿಸುವಂತಹ ಮುಖ್ಯ ಅಂಶಗಳೆಂದರೆ ಅಕ್ಷಾಂಶ ಮತ್ತೆ ಸಮುದ್ರ ಮಟ್ಟದಿಂದ ಇರುವಂತಹ ಎತ್ತರ ಸಾಗರಗಳಿಂದ ಇರುವಂತಹ ದೂರ ಮತ್ತು ಸಾಗರ ಪ್ರವಾಹಗಳು ಮುಂತಾದ ವಿದ್ಯಾರ್ಥಿಗಳೇ ಇವುಗಳಲ್ಲಿ ಭಾರತದ ವಾಯುಗುಣದ ಮೇಲೆ ಅತಿ ಹೆಚ್ಚು ಪ್ರಭಾವವನ್ನು ಬೀರುತ್ತವೆ ವಿದ್ಯಾರ್ಥಿಗಳೇ ಅದರಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂದರೆ ಸ್ಥಾನ ಹಿಮಾಲಯದ ಪರ್ವತಗಳು ಸಮುದ್ರಗಳು ಭೂಸ್ವರೂಪಗಳು ಮತ್ತು ಜೆಟ್ ಸ್ಟ್ರೀಮ್ ಮಾರುತಗಳು ಇವುಗಳು ಪ್ರಮುಖವಾಗಿ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳಾಗಿರುವಂತದನ್ನ ಕಾಣ್ಬೋದು ಅದರಲ್ಲಿ ವಿದ್ಯಾರ್ಥಿಗಳೇ ಫಸ್ಟ್ ಸ್ಥಾನ ಇದನ್ನ ನೋಡ್ತಾ ಹೋಗೋಣ ಭಾರತವು ವಿದ್ಯಾರ್ಥಿಗಳೇ ಉಷ್ಣ ವಲಯ ಹಾಗೂ ಸಮಶೀತೋಷ್ಣ ವಲಯಗಳೆರಡರಲ್ಲಿಯೂ ಹಂಚಿಕೆಯಾಗಿದೆ ಇದರ ಹೆಚ್ಚು ಭಾಗವು ವಿದ್ಯಾರ್ಥಿಗಳೇ ಉಷ್ಣ ವಲಯದಲ್ಲಿರುವುದು ಅಂದ್ರೆ ನಮ್ಮ ಈ ಒಂದು ಭಾರತ ಏನಾಗಿದೆ ಅಂದರೆ ಉಷ್ಣವಲಯ ಹಾಗೂ ಉಪ ಉಷ್ಣವಲಯ ವಲಯ ಈ ಎರಡೂ ಪ್ರದ ಸಾರಿ ಉಪ್ ಉಷ್ಣವಲಯ ವಲಯ ಹಾಗೂ ಸಮಸೀತೋಷ್ಣ ವಲಯ ಈ ಎರಡೂ ಭಾಗಗಳಲ್ಲಿಯೂ ಕೂಡ ವಿಸ್ತಾರವಾಗಿದೆ ಆದರೆ ಹೆಚ್ಚು ವಿದ್ಯಾರ್ಥಿಗಳೇ ಏನಾಗಿದೆ ಅಂದರೆ ಉಷ್ಣ ವಲಯದಲ್ಲಿ ಅಂದರೆ ಇದರ ಭಾಗ ಏನಾಗಿದೆ ಅಂದರೆ ಉಷ್ಣ ವಲಯದಲ್ಲಿ ಕಾಣ್ಬೋದು ಇಪ್ಪತ್ತ್ಮೂರುವರೆ ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತವು ದೇಶದ ಮಧ್ಯ ಭಾಗದಲ್ಲಿ ಹಾದು ಹೋಗಿರುವುದು ಇದರಿಂದ ವಿದ್ಯಾರ್ಥಿಗಳೇ ದೇಶವು ಉಷ್ಣ ವಲಯದ ವಾಯುಗುಣದ ಲಕ್ಷಣಗಳನ್ನು ಪ್ರಧಾನವಾಗಿ ಒಳಗೊಂಡಿರುವಂಥದನ್ನು ಕಾಣ್ಬೋದು ನೆಕ್ಸ್ಟು ಎರಡನೇದು ಹಿಮಾಲಯ ಪರ್ವತಗಳು ಇವು ಕೂಡ ವಿದ್ಯಾರ್ಥಿಗಳೇ ವಾಯುಗುಣದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳಲ್ಲಿ ಎರಡನೇದು ಹಿಮಾಲಯ ಪರ್ವತಗಳು ಭಾರತದ ಉತ್ತರ ಗಡಿಯಲ್ಲಿ ನಿಮ್ಗೆ ಗೊತ್ತು ನಾವು ಉತ್ತರ ಭಾರತದ ಪರ್ವತಗಳು ಅಥವಾ ಉತ್ತರದ ಪರ್ವತಗಳು ಅಂತಲೇ ಕರಿತೀವಿ ಭಾರತದ ಉತ್ತರದ ಗಡಿಯಲ್ಲಿ ಅಗಾಧವಾದಂತಹ ನಾನು ಹೇಳಿದೆ ನಾನು ಭಾರತದಲ್ಲಿ ಕಂಡು ಬರುವಂತಹ ಮೇಲ್ಮೈ ಲಕ್ಷಣಗಳು ಅಥವಾ ಭೂ ಸ್ವರೂಪಗಳನ್ನ ಕ್ಲಾಸ್ ಮಾಡ್ಬೇಕಾದ್ರೆ ಪ್ರಸ್ತುತ ಭೂಮಿ ಮೈದಾನ ಪರ್ವತಗಳು ಅವುಗಳನ್ನ ಪಾಠ ಮಾಡಬೇಕಾದ್ರೆ ಎಳಿದೆ ವಿದ್ಯಾರ್ಥಿಗಳೇ ಹಿಮಾಲಯ ಪರ್ವತಗಳ ಬಗ್ಗೆ ಭಾರತದ ಉತ್ತರ ಗಡಿಯಲ್ಲಿ ವಿದ್ಯಾರ್ಥಿಗಳೇ ಅಗಾಧವಾದಂತಹ ಹಿಮಾಲಯ ಪರ್ವತಗಳು ಕಂಡು ಕಾಣ್ಬೋದು ಇವು ಸುಮಾರು ಆರು ಸಾವಿರ ಮೀಟರ್ಗಳಿಗಿಂತಲೂ ಕೂಡ ಹೆಚ್ಚು ಎತ್ತರವಾಗಿದ್ದು ಮಾರುತಗಳ ಚಲನೆಯನ್ನು ನಿರ್ಬಂಧಿಸಿವೆ ಇದರಿಂದಾಗಿಯೇ ಹಿಮಾಲಯ ಪರ್ವತವನ್ನು ವಿದ್ಯಾರ್ಥಿಗಳೇ ವಾಯುಗುಣ ವಿಭಾಜಕ ಕ್ಲೈಮ್ಯಾಟಿಕ್ ಡಿವೈಡ್ ಅಂತ ಕರಿತೀವಿ ಇದರಿಂದ ವಿದ್ಯಾರ್ಥಿಗಳೇ ಭಾರತವು ಹೊಂದಿರುವಂತಹ ವಾಯುಗುಣವು ಏಷ್ಯಾ ಖಂಡದ ಇತರ ಭಾಗಗಳೊಂದಿಗೆ ಹೆಚ್ಚು ಸಂಬಂಧವನ್ನ ಹೊಂದಿಲ್ಲ ಆದುದರಿಂದಲೇ ಉತ್ತರ ಭಾರತವು ಸಮಶೀತೋಷ್ಣ ವಲಯದಲ್ಲಿದ್ದರೂ ಅದು ಉಷ್ಣ ವಲಯದ ವಾಯುಗುಣವನ್ನು ಹೆಚ್ಚಾಗಿ ಒಳಗೊಂಡಿದೆ ಹಿಮಾಲಯ ಪರ್ವತಗಳಿಂದಲೇ ನಿಯತಕಾಲಿಕವಾಗಿರುವಂತಹ ಮಾನ್ಸೂನ್ ಮಾರುತಗಳು ಬೀಸಲು ಕಾರಣವಾಗಿರುವಂಥದ್ದನ್ನ ಕಾಣ್ಬೋದು ನೆಕ್ಸ್ಟ್ ವಿದ್ಯಾರ್ಥಿಗಳೇ ವಾಯುಗುಣದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳಲ್ಲಿ ಮೂರನೆಯದು ಸಮುದ್ರಗಳು ಭಾರತವು ಒಂದು ಪರ್ಯಾಯ ದ್ವೀಪವಾಗಿದೆ ಹೌದಲ್ವಾ ವಿದ್ಯಾರ್ಥಿಗಳೇ ನಾವು ಭಾರತವನ್ನೇ ಅಂತ ಕರಿತೀವಿ ಒಂದು ಪರ್ಯಾಯ ದ್ವೀಪ ರಾಷ್ಟ್ರ ಅಂತ ಕರಿತೀವಿ ಭಾರತವು ಒಂದು ಪರ್ಯಾಯ ದ್ವೀಪವಾಗಿದೆ ಇದು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಹಾಗೂ ಪೂರ್ವದಲ್ಲಿ ಬಂಗಾಳ ಕೊಳ್ಳಿಗಳನ್ನ ಒಳಗೊಂಡಿರುವುದು ಇದರಿಂದಾಗಿ ದೇಶದ ವಿದ್ಯಾರ್ಥಿಗಳೇ ದಕ್ಷಿಣ ಭಾಗವು ಉಷ್ಣ ವಲಯದಲ್ಲಿದ್ದರೂ ಸಾಗರಿಕ ಪ್ರಭಾವದಿಂದ ವಾಯುಗುಣವು ಹಿತಕರವಾಗಿರುವಂಥದ್ದನ್ನು ಕಾಣ್ಬೋದು ಆದರೆ ಉತ್ತರ ಭಾಗವು ಸಮಶೀತೋಷ್ಣ ವಲಯದಲ್ಲಿದ್ದರೂ ಕೂಡ ಸಾಗರಗಳಿಂದ ಬಹುದೂರದಲ್ಲಿರುವುದರಿಂದ ಬೇಸಿಗೆಯಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹಾಗೂ ಚಳಿಗಾಲದಲ್ಲಿ ಅತಿ ಕಡಿಮೆ ಉಷ್ಣಾಂಶದಿಂದ ಕೂಡಿದ್ದು ವಾಯುಗುಣವು ಈ ರೀತಿಯ ವೈಪರೀತ್ಯತೆಗಳನ್ನು ಹೊಂದಿದೆ ಅಲ್ಲದೆ ಈ ಸಮುದ್ರಗಳಿಂದ ಬೀಸುವಂತಹ ಮಾರುತಗಳೇ ಭಾರತಕ್ಕೆ ಹೆಚ್ಚು ಮಳೆಯನ್ನ ನೀಡುತ್ತವೆ ಜೊತೆಗೆ ಈ ಸಮುದ್ರಗಳಲ್ಲಿ ಆಗಾಗ್ಗೆ ಕಂಡುಬರುವಂತಹ ಆವರ್ತ ಅಥವಾ ಚಂಡಮಾರುತಗಳು ದೇಶದ ಹವಾಮಾನದ ಮೇಲೆ ಪ್ರಭಾವವನ್ನು ಬೀರುತ್ತವೆ ಹವಾಮಾನ ಮತ್ತು ವಾಯುಗುಣ ಇದೆರಡಕ್ಕೂ ಕೂಡ ವ್ಯತ್ಯಾಸ ತಿಳ್ಕೊಂಡಿರಬೇಕು ವಿದ್ಯಾರ್ಥಿಗಳೇ ಹವಾಮಾನ ಅಂದರೆ ಒಂದು ದಿನದಲ್ಲಿ ವಾಯುಮಂಡಲದಲ್ಲಿ ಆಗುವಂತಹ ಬದಲಾವಣೆ ಅದನ್ನ ಹವಾಮಾನ ಅಂತ ಕರಿತೀವಿ ವಾಯುಗುಣ ಅಂದರೆ ದೀರ್ಘಾವಧಿಯ ಸಂದರ್ಭದಲ್ಲಿ ಆಗುವಂತಹ ಬದಲಾವಣೆ ಈಗ ಹವಾಮಾನಕ್ಕೆ ಉದಾಹರಣೆ ಹೇಳಬೇಕು ಅಂದರೆ ನೀವು ಮಾರ್ನಿಂಗ್ ಎದ್ದು ನೋಡಿದಂಥ ಸಂದರ್ಭದಲ್ಲಿ ಮಳೆ ಬರ್ತಿರುತ್ತೆ ಮತ್ತು ನೆಕ್ಸ್ಟ್ ಒಂದು ಟೆನ್ ಓ ಕ್ಲಾಕ್ ಆದ್ಮೇಲೆ ಏನಾಗಂಥದ್ದು ಅದು ಬಿಸಿಲು ಬರೋ ಅಂಥದ್ದು ಈ ರೀತಿ ಒಂದು ದಿನದಲ್ಲಿ ಅಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏನಾಗಂಥದ್ದು ಬದಲಾವಣೆ ಆಗೋ ಅಂಥದ್ದು ಇದನ್ನು ವಾತಾವರಣದಲ್ಲಿ ಬದಲಾಗೋವಂಥದ್ದು ಇದನ್ನು ಹವಾಮಾನ ಅಂತ ಕರಿತೀವಿ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಭೂ ಸ್ವರೂಪಗಳು ವಾಯುಮಂಡಲದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳಲ್ಲಿ ಮತ್ತೊಂದು ಭೂ ಸ್ವರೂಪಗಳು ಉತ್ತರದಲ್ಲಿರುವಂತಹ ಅಗಾಧ ಹಿಮಾಲಯ ಪರ್ವತಗಳಲ್ಲದೆ ದೇಶದ್ದು ದೇಶವು ಒಳಗೊಂಡಿರುವಂತಹ ಇನ್ನಿತರ ಭೂಸ್ವರೂಪಗಳು ಸಹ ವಾಯುಗುಣದ ಮೇಲೆ ಪ್ರಭಾವವನ್ನು ಬೀರುತ್ತವೆ ಪಶ್ಚಿಮ ಘಟ್ಟ ಪೂರ್ವಘಟ್ಟ ಅರಾವಳಿ ಪರ್ವತಗಳು ಮತ್ತು ಕೇಂದ್ರ ಉನ್ನತ ಪ್ರದೇಶ ಪೂರ್ವಾಚಲದ ಬೆಟ್ಟಗಳು ಮೊದಲಾದವು ವಿದ್ಯಾರ್ಥಿಗಳೇ ಭಾರತದ ವಾಯುಗುಣದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತವೆ ಈ ಅಂಶಗಳಲ್ಲದೆ ಭಾರತದ ಹೊರಗೆ ಕಂಡು ಬರುವಂತಹ ಅಂದರೆ ಭಾರತದಿಂದ ಹೊರಗೆ ಕಂಡುಬರುವಂತಹ ಜೊತೆಗೆ ಒತ್ತಡದ ಏರುಪೇರುಗಳು ಮಾರುತಗಳ ದಿಕ್ಕು ವೇಗ ಮುಂತಾದವುಗಳ ಮೇಲೆ ಪ್ರಭಾವವನ್ನು ಉಂಟು ಮಾಡುತ್ತವೆ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಜೆಟ್ ಸ್ಟ್ರೀಮ್ ಪ್ರಭಾವ ವಾಯುಮಂಡಲದ ಉನ್ನತ ಮಟ್ಟದಲ್ಲಿ ವೇಗವಾಗಿ ಬೀಸುವಂತಹ ಅಗಲ ಕಿರಿದಾಗಿರುವಂತಹ ಮಾರುತಗಳನ್ನು ಜೆಟ್ ಸ್ಟ್ರೀಮ್ ಅಥವಾ ಸಮತಲ ವಾಯುದಾರೆ ಎಂದು ಕರೆಯುವರು ಕರೆಯುತ್ತಾರೆ ಅಂದರೆ ಜೆಟ್ ವಿಮಾನಗಳು ಹಾರಾಡುವಂತಹ ಎತ್ತರದಲ್ಲಿ ಸಾಮಾನ್ಯವಾಗಿ ಇವುಗಳು ಕಂಡುಬರುವುದರಿಂದ ಈ ಹೆಸರಿನಿಂದಲೇ ಹೆಸರಿನಿಂದಲೇ ಇವುಗಳನ್ನ ಕರೆಯುವಂಥದನ್ನು ಕಾಣ್ಬೋದು ಭಾರತದಲ್ಲಿ ಎರಡು ಮುಖ್ಯವಾದಂತಹ ಸಮತಲ ವಾಯು ವಾಯುದಾರೆಗಳು ಅಂದರೆ ಜೆಟ್ ಸ್ಟ್ರೀಮ್ಗಳು ಕಂಡುಬರುವಂಥದ್ದನ್ನು ಕಾಣ್ಬೋದು ಅದರಲ್ಲಿ ವಿದ್ಯಾರ್ಥಿಗಳೇ ಫಸ್ಟ್ವನ್ನು ಉಪ ಉಷ್ಣ ವಲಯದ ಪಶ್ಚಿಮದ ಜೆಟ್ ಸ್ಟ್ರೀಮ್ ಮತ್ತೆ ಇನ್ನೊಂದು ಉಪ ಉಷ್ಣವಲಯದ ಪೂರ್ವದ ಜೆಟ್ ಸ್ಟ್ರೀಮ್ ಅದರಲ್ಲಿ ವಿದ್ಯಾರ್ಥಿಗಳೇ ಉಪ ಉಷ್ಣವಲಯದ ಪಶ್ಚಿಮದ ಜೆಟ್ ಸ್ಟ್ರೀಮ್ ಇದನ್ನ ನೋಡೋಣ ಇದು ಚಳಿಗಾಲದಲ್ಲಿ ಉತ್ತರ ಭಾರತದ ಮಹಾ ಮೈದಾನದ ಮೇಲೆ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಎತ್ತರದಲ್ಲಿ ಕಂಡುಬರುವುದು ಇದರ ಪ್ರಭಾವದಿಂದ ಅಧಿಕವಾದಂತಹ ಒತ್ತಡ ಮತ್ತು ಕೇಂದ್ರವು ಪ್ರಬಲವಾಗಿರುವುದು ಬೇಸಿಗೆಯಲ್ಲಿ ಈ ಜೆಟ್ ಸ್ಟ್ರೀಮ್ ವಿದ್ಯಾರ್ಥಿಗಳೇ ಟಿಬೆಟ್ ಪ್ರಸ್ಥಭೂಮಿಯಿಂದ ಉತ್ತರಕ್ಕೆ ಸ್ಥಳಾಂತರವನ್ನು ಹೊಂದುತ್ತೆ ಯಾವುದು ಈ ಒಂದು ಜೆಟ್ ಸ್ಟ್ರೀಮ್ ಏನಾಗುತ್ತೆ ಅಂದರೆ ಬೇಸಿಗೆಯಲ್ಲಿ ಏನಾಗುತ್ತೆ ಬದಲಾವಣೆಯನ್ನು ಹೊಂದುತ್ತೆ ಇದರಿಂದ ಏನಾಗ ಉತ್ತರ ಭಾರತದ ಮೈದಾನವು ಅತಿ ಕಡಿಮೆ ಒತ್ತಡವನ್ನು ಹೊಂದಿದ್ದು ಇದನ್ನ ಮಾನ್ಸೂನ್ ಟ್ರಫ್ ಅಂದರೆ ಮಾನ್ಸೂನ್ ತಗ್ಗು ವಲಯ ಅಂತ ಕರೆಯುವಂಥದನ್ನ ಕಾಣ್ಬೋದು ಇದು ವಿದ್ಯಾರ್ಥಿಗಳೇ ಜೆಟ್ ಸ್ಟ್ರೀಮ್ ಇದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು ಕಾಂಪಿಟೇಟಿವ್ ಎಕ್ಸಾಮ್ಲೆಲ್ಲ ನಿಮಗೆ ಜೆಟ್ ಸ್ಟ್ರೀಮ್ ಅಂದರೆ ನಿಮ್ಗೆ ಗೊತ್ತೇ ಅದರಿಂದ ಜಟ್ ಜೆಟ್ ಸ್ಟ್ರೀಮ್ ಅಂದರೆ ಏನು ಅಂತ ತಿಳ್ಕೊಬೇಕು ಜೆ ಇ ಟಿ ಜೆಟ್ ಸ್ಟ್ರೀಮ್ ಅಂದರೆ ಎಸ್ ಟಿ ಆರ್ ಇ ಎಮ್ ಜೆಟ್ ಸ್ಟ್ರೀಮ್ ಹಂಗಂದ್ರೆ ಏನು ಅಂತ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಲ್ಲ ಅದನ್ನು ನೀಟಾಗಿ ತಿಳ್ಕೊಬೇಕು ಇದರಲ್ಲಿ ಏನು ಜೆಟ್ ಸ್ಟ್ರೀಮ್ಗಳಲ್ಲಿ ಎರಡು ರೀತಿಯಂತಹ ಸಮತಲ ವಾಹುದರಗಳನ್ನ ನೋಡ್ತೀವಿ ಅದರಲ್ಲಿ ಮೊದಲನೇದು ಉಪ ಉಷ್ಣವಲಯದ ವಲಯದ ಪಶ್ಚಿಮದ ಜೆಟ್ ಸ್ಟ್ರೀಮ್ ಮತ್ತು ನೆಕ್ಸ್ಟೊಂದು ನೆಕ್ಸ್ಟ್ ಒಂದು ಉಪ ಉಷ್ಣವಲಯದ ವಲಯದ ಪೂರ್ವದ ಜೆಟ್ ಸ್ಟ್ರೀಮ್ ಈಗ ವಿದ್ಯಾರ್ಥಿಗಳೇ ಎರಡನೇದನ್ನು ನೋಡೋಣ ಇದು ಪರ್ಯಾಯ ಪ್ರಸ್ಥಭೂಮಿಯ ದಕ್ಷಿಣ ಭಾಗದಲ್ಲಿ ಪೂರ್ವದಿಂದ ಪಶ್ಚಿಮದ ಕಡೆಗೆ ವ್ಯಾಪಿಸಿದೆ ಇದು ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ ಮಾತ್ರ ಕಂಡುಬರುವುದು ಇದರ ಪ್ರಭಾವದಿಂದ ಮಾನ್ಸೂನ್ ಮಾರುತಗಳು ಪ್ರಬಲವಾಗಿ ತಕ್ಷಣದಲ್ಲಿ ಏನಾಗುತ್ತೆ ಅಂದರೆ ಬೀಸಲು ಆರಂಭವನ್ನ ಮಾಡ್ಕೊತವೆ ಈ ಮೇಲಿನ ಎರಡು ಜೆಸ್ಟ್ ಸ್ಟ್ರೀಮ್ಗಳು ಪರಸ್ಪರ ಪೂರಕವಾಗಿದ್ದು ವಿದ್ಯಾರ್ಥಿಗಳೇ ನಿಗದಿತ ಅವಧಿಯಲ್ಲಿ ಮಾನ್ಸೂನ್ ಮಾರುಕಟ್ಟು ನಿರ್ಮಿತವಾಗಲು ಹಾಗೂ ನಂತರ ನಂತರ ಹಿಂಜರಿತಗೊಳ್ಳಲು ಕಾರಣವಾಗುವಂಥದನ್ನ ಕಾಣ್ಬೋದು ಇದಿಷ್ಟು ವಿದ್ಯಾರ್ಥಿಗಳೇ ಪ್ರಮುಖವಾಗಿ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳಾಗಿರುವಂಥದ್ದನ್ನು ಕಾಣ್ಬೋದು ಅರ್ಥ ಆಯ್ತಾ ಇದನ್ನ ಕ್ವಶನ್ ಯಾವ ಥರ ಕೇಳ್ತಾರೆ ಅಂದರೆ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳನ್ನು ವಿವರಿಸಿ ಅಥವಾ ಭಾರತದ ವಾಯುಗುಣವನ್ನು ನಿರ್ಧರಿಸುವಂತಹ ಅಂಶಗಳನ್ನ ವಿವರಿಸಿ ಈ ಎರಡು ರೀತಿಯಲ್ಲೂ ಕೂಡ ಕೇಳ್ಬೋದು ಅದರಲ್ಲಿ ಫಸ್ಟ್ ಒಂದು ಸ್ಥಾನ ಅಂದ್ರೆ ಭಾರತ ಯಾವ ರೀತಿಯಾಗಿ ಅಕ್ಷಾಂಶಿಕವಾಗಿ ವಿಸ್ತರಣೆಯನ್ನು ಹೊಂದಿದೆ ಅದನ್ನ ಸ್ಥಾನ ಅಂತ ಕರಿತೀವಿ ಮೊದಲನೇದು ಸ್ಥಾನ ಎರಡನೇದು ಹಿಮಾಲಯದ ಪರ್ವತಗಳು ಮೂರನೇದು ಸಮುದ್ರಗಳು ಮತ್ತೆ ನಾಲ್ಕು ಭೂ ಭೂಸ್ವರೂಪಗಳು ಸ್ವರೂಪಗಳು ಐದನೇದು ಜೆಟ್ ಸ್ಟ್ರೀಮ್ ಇಷ್ಟು ವಿದ್ಯಾರ್ಥಿಗಳೇ ವಾಯುಗುಣದ ಮೇಲೆ ಅಂದರೆ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳಾಗಿರುವಂಥದನ್ನು ಕಾಣ್ಬೋದು ನೆಕ್ಸ್ಟು ಋತುಗಳು ಇವಾಗ ನೆಕ್ಸ್ಟ್ ಟಾಪಿಕ್ ಬಂದು ಋತುಗಳು ಅದನ್ನು ಇಂಗ್ಲಿಷ್ನಲ್ಲಿ ನಾವು ಸೀಸನ್ಸ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಭಾರತದ ಹವಾಮಾನ ಇಲಾಖೆಯು ದೇಶದ ವಾರ್ಷಿಕ ಪರಿಸ್ಥಿತಿಯನ್ನು ನಾಲ್ಕು ಋತುಗಳಾಗಿ ವಿಂಗಡಣೆನ ಮಾಡಿರುವಂಥದ್ದನ್ನು ಕಾಣ್ಬೋದು ವಿದ್ಯಾರ್ಥಿಗಳೇ ನಾವು ಇವಾಗ ಒಂದು ವರ್ಷದಲ್ಲಿ ಪ್ರಮುಖವಾಗಿ ನಾಲ್ಕು ಋತುಗಳನ್ನ ಕಾಣ್ತಾ ಹೋಗ್ತೀವಿ ಆ ಒಂದು ಋತುಗಳನ್ನ ವಿದ್ಯಾರ್ಥಿಗಳೇ ಭಾರತದ ಹವಾಮಾನ ಇಲಾಖೆ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಇದು ಏನು ಮಾಡಿದೆ ಅಂದರೆ ದೇಶದಲ್ಲಿ ಕಂಡು ಬರುವಂತಹ ವಾರ್ಷಿಕ ಪರಿಸ್ಥಿತಿ ಅಂದರೆ ಒಂದು ದೇಶದಲ್ಲಿ ನಾವು ಕಾಣುವಂತಹ ಪರಿಸ್ಥಿತಿ ಏನಿದೆ ಆ ಒಂದು ಪರಿಸ್ಥಿತಿಯನ್ನ ಪ್ರಮುಖವಾಗಿ ನಾಲ್ಕು ಋತುಗಳಾಗಿ ವಿಂಗಡಣೆಯನ್ನು ಮಾಡಿದೆ ಅದರಲ್ಲಿ ವಿದ್ಯಾರ್ಥಿಗಳೇ ಮೊದಲನೇದು ಬೇಸಿಗೆ ಕಾಲ ಇದು ನಾವು ನೋಡಿದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ಭಾರತದಲ್ಲಿ ಬೇಸಿಗೆ ಕಾಲ ಮಾರ್ಚ್ ನಿಂದ ಅಲ್ವಾ ಈಗ ನಾವೆಲ್ಲ ನೋಡ್ತಿರ್ತೀವಿ ಮಾರ್ಚ್ ಶುರುವಾಯಿತು ಅಂದರೆ ಬೇಸಿಗೆ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಉಷ್ಣಾಂಶ ಜಾಸ್ತಿ ಇರುತ್ತೆ ಮತ್ತೆ ಮಳೆ ಇರಲ್ಲ ಅಕಸ್ಮಾತ್ ಮಳೆ ಬಂದ್ರೂ ಕೂಡ ಹೆಚ್ಚು ಗುಡುಗು ಮತ್ತೆ ಇದು ಮಿಂಚು ಆ ರೀತಿಯಂತಹ ಒಂದು ಮಳೆ ಬೀಳುತ್ತೆ ಬಟ್ ಎನಿ ಟೈಮ್ ಮಳೆ ಬರಲ್ಲ ಯಾವಾಗಲೂ ಒಂದು ರೀತಿಯಾಗಿ ಮಳೆ ಬಂದು ತುಂಬ ಧಾರಾಕಾರವಾಗಿ ಸುರಿದು ಹೊರಟೋಗುತ್ತೆ ಯಾವಾಗಲೂ ಕೂಡ ಬಿಸಿಲಿನಿಂದ ಕೂಡಿರುತ್ತೆ ಹೆಚ್ಚು ಉಷ್ಣಾಂಶ ಇರುತ್ತೆ ಮತ್ತೆ ಏನಾಗಿರೋದ್ರ ಮೋಡ ರಹಿತ ವಾತಾವರಣವನ್ನು ನಾವು ಕಾಣ್ತಾ ಹೋಗ್ತೀವಿ ಅದು ವಿದ್ಯಾರ್ಥಿಗಳೇ ಬೇಸಿಗೆ ಕಲ್ಲ ಅಂದರೆ ಫಸ್ಟ್ವನ್ನು ಭಾರತದಲ್ಲಿ ಕಂಡುಬರುವಂಥ ಋತುಗಳಲ್ಲಿ ಮೊದಲನೆಯದು ಬೇಸಿಗೆ ಕಾಲ ಎರಡನೇದು ವಿದ್ಯಾರ್ಥಿಗಳೇ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಕಾಲ ಅಂತ ಕರಿತೀವಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮಳೆಗಾಲ ಅಂತ ಕರಿತೀವಿ ಇದು ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಕಂಡು ಬರುತ್ತೆ ನಿಮ್ಗೆ ಗೊತ್ತು ಮಳೆಗಾಲ ಅಂದರೆ ಜೂನು ಆರಂಭ ಆದರೆ ವಿದ್ಯಾರ್ಥಿಗಳೇ ಜೂನು ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಏನಾಗುತ್ತೆ ಅಂದರೆ ಮಳೆಗಾಲ ಪ್ರಾರಂಭ ಆಗುತ್ತೆ ಆ ಮಳೆಗಾಲ ಪ್ರಾರಂಭವಾದರೆ ಸೆಪ್ಟೆಂಬರ್ ತನಕ ಏನಿರುತ್ತೆ ಆ ಒಂದು ಮಳೆಗಾಲ ನಮಗೆ ಇರುತ್ತೆ ನೆಕ್ಸ್ಟು ಮೂರನೇದು ಆ ಟೈಮಲ್ಲಿ ಏನಾಗುತ್ತೆ ಉಷ್ಣಾಂಶ ಕಡಿಮೆ ಇರುತ್ತೆ ಮತ್ತೆ ಆಗಿಂದಾಗಿ ಯಾವಾಗಲೂ ಕೂಡ ಮಳೆ ಒಂದು ಸಲ ಹೋಗುತ್ತೆ ಸಲ ಬರುತ್ತೆ ಈ ಒಂದು ವಾತಾವರಣ ಕಂಡು ಬರುತ್ತೆ ಮೂರನೇದಾಗಿ ವಿದ್ಯಾರ್ಥಿಗಳೇ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಇದು ಅಕ್ಟೋಬರ್ನಿಂದ ನವೆಂಬರ್ವರೆಗೆ ನಾವು ಕಾಣ್ತಾ ಹೋಗ್ತೀವಿ ಈ ಒಂದು ಸಂದರ್ಭದಲ್ಲಿ ಯಾವುದು ಮಾರುತ ಮಾನ್ಸೂನ್ಗಳ ಮಾನ್ಸೂನ್ ಮಾರುತಗಳು ಬಂದಿತ್ತಲ್ಲ ನ ಮಾನ್ಸೂನ್ ಮಾರುತಗಳು ಬಂದಿತ್ತು ಆ ಒಂದು ಮಾನ್ಸೂನ್ ಏನಾಗುತ್ತೆ ಅಂದರೆ ನಿರ್ಗಮನ ಆಗೋ ಅಂಥದ್ದು ಅಂದರೆ ವಾಪಸ್ಸು ಹೊರಟಾಗುವಂಥದ್ದು ಈ ಒಂದು ಕಾಲವನ್ನು ಎಂತ ಕರಿತೀವಿ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ನಾವು ಕರಿತಾ ಹೋಗ್ತೀವಿ ಅದು ವಿದ್ಯಾರ್ಥಿಗಳೇ ಅಕ್ಟೋಬರ್ನಿಂದ ನವೆಂಬರ್ವರೆಗೆ ಇರುತ್ತೆ ಅಕ್ಟೋಬರ್ ನವೆಂಬರ್ ಅಂದರೆ ಒಂದು ತಿಂಗಳು ಮಾತ್ರ ಇರುವಂಥದ್ದನ್ನು ನಾವು ಕಾಣ್ಬೋದು ನೆಕ್ಸ್ಟು ನಾಲ್ಕನೇದಾಗಿ ಚಳಿಗಾಲ ಇದು ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ನಾವು ಈ ಒಂದು ಚಳಿಗಾಲವನ್ನು ಕಾಣ್ತಾ ಹೋಗ್ತೀವಿ ಡಿಸೆಂಬರಲ್ಲಿ ಏನಾಗುತ್ತೆ ತುಂಬ ಚಳಿ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಏನಾಗಂಥದ್ದು ಹಿಮ ಬಿಳ ಅಂಥದ್ದು ಮತ್ತು ಅತಿ ಹೆಚ್ಚು ಗಾಳಿ ಬೀಸಾ ಅಂಥದ್ದು ತುಂಬ ಯಾವಾಗಲೂ ಕೂಡ ಕೊರೆಯುವಂತಹ ಒಂದು ಚಳಿಯನ್ನು ನಾವು ಕಾಣ್ತಾ ಹೋಗ್ತೀವಿ ಇದು ಡಿಸೆಂಬರಿಂದ ಫೆಬ್ರವರಿಗೆ ಮತ್ತೆ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ಮಳೆ ಬರಲ್ಲ ಇದನ್ನ ಏನ್ ಮಾಡಿದ್ದಾರೆ ವಿದ್ಯಾರ್ಥಿಗಳೇ ಇದನ್ನ ಆ ಒಂದು ವಾತಾವರಣವನ್ನ ವೀಕ್ಷಣೆಯನ್ನ ಮಾಡಿ ಅದಕ್ಕೆ ಅನುಸಾರವಾಗಿ ವಿದ್ಯಾರ್ಥಿಗಳೇ ನಾಲ್ಕು ವಿಧಗಳಾಗಿ ವಿಂಗಡಣೆಯನ್ನ ಮಾಡಿದ್ದಾರೆ ಯಾವ್ದನ್ನ ಋತುಗಳನ್ನ ವಿದ್ಯಾರ್ಥಿಗಳೇ ಈಗ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಋತುಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಋತುಗಳಿಗೆ ಅದರಲ್ಲಿ ಫಸ್ಟ್ ಬಂದು ಬೇಸಿಗೆ ಕಾಲ ವಿದ್ಯಾರ್ಥಿಗಳೇ ಇದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಈ ಒಂದು ಬೇಸಿಗೆ ಕಾಲ ಅಂದ್ರೆ ಏನು ಅದು ಯಾವ ರೀತಿಯಾಗಿರುತ್ತೆ ಆ ಟೈಮಲ್ಲಿ ಮಾರುತಗಳು ಎಷ್ಟು ಮಟ್ಟಿಗೆ ಬೀಸುತ್ತೆ ಅಲ್ಲಿ ಆ ಟೈಮಲ್ಲಿ ಉಷ್ಣಾಂಶ ಎಷ್ಟಿರುತ್ತೆ ಮತ್ತು ಒತ್ತಡ ಎಷ್ಟಿರುತ್ತೆ ಅದನ್ನೆಲ್ಲವನ್ನು ವಿದ್ಯಾರ್ಥಿಗಳೇ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಯಾರ್ಯಾರಿಗೆ ಜಿ ಪೇಪರ್ ಫೈನಲ್ ಇಯರ್ ಜಿ ಪೇಪರ್ ಸ್ಟೂಡೆಂಟ್ಸ್ ಕೂಡ ನೀಟಾಗಿ ನೋಡ್ಕೋಬೇಕು ನೆಕ್ ನೆಕ್ಸ್ಟ್ ಮತ್ತು ನೆಕ್ಸ್ಟು ಸೆಕೆಂಡ್ ಬಿ ಎ ಜಿಯೋಗ್ರಫಿ ಸ್ಟೂಡೆಂಟ್ಸು ನೀವು ಇಷ್ಟು ಜನ ಕೂಡ ನೀಟಾಗಿ ಈ ವಿಡಿಯೋನ ನೋಡಬೇಕು ಮತ್ತು ಕೀ ಪಾಯಿಂಟ್ಸ್ ಮಾಡ್ಕೋಬೇಕು ಏನಾದರೂ ಡೌಟ್ ಇದ್ರೆ ಫೋನ್ ಮಾಡಿ ಕೇಳಿ ಇಷ್ಟಿರಲಿ ಥ್ಯಾಂಕ್ಸ್